ಪುನೀತ್ ಅವರ ಈ ಒಂದು ಸುಮಾರು 12 ಕಿಲೋಮೀಟರ್ ರಸ್ತೆ ಏನಿದೆ, ರಿಂಗ್ ರಸ್ತೆ, ಈ ರಸ್ತೆಗೆ ಇವತ್ತು ಇನ್ನು ಮುಂದೆ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ರಸ್ತೆ ಅಂತ ಇವತ್ತಿಂದ ಅದಕ್ಕೆ ನಾಮಕರಣವನ್ನ ಮಾಡಿದ್ದೀರಿ. ಎಲ್ಲ ಜೋರಾಗಿ ಒಂದ್ಸರಿ ಪುನೀತ್ ಅವರಿಗೆ ಜಯಕಾರವನ್ನು ಹಾಕಿ. ಇದನ್ನು ಮಾಡಿದಂತ ನಮ್ಮ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ ಅವರು, ಹಲವಾರು ಹೆಸರುಗಳು ಬಂದಿತ್ತು ಈ ರಸ್ತೆಗೆ ಹೆಸರಿಡೋಕೆ, 16 ಹೆಸರುಗಳು ಬಂದಿತ್ತು, 16 ಅರ್ಜಿಗಳನ್ನ ಕೊಟ್ಟಿತ್ತು. ಅದೆಲ್ಲವನ್ನ ಮಾಡಿ ಇವತ್ತು ಪುನೀತ್ ಅವರ ಹೆಸರನ್ನ ಇಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ನಾವೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವ ಮುಖಾಂತರ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರಿಗೆ ಅಭಿನಂದನೆಗಳನ್ನ ನಾವು ಸಲ್ಲಿಸೋಣ. ಬಂಧುಗಳೇ, ಹಿಂದೆ ರಾಜ್ಕುಮಾರ್ ಅವರು ತೀರ್ಕೊಂಡಂತ ಸಂದರ್ಭದಲ್ಲಿ ನಾನವತ್ತು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ. ಆ ಸಂದರ್ಭದಲ್ಲೂ ಕೂಡ ಅವರಿಗೆ 1/2 ಎಕರೆ ಜಮೀನನ್ನ ಕೊಟ್ಟಿದ್ರು. ನಾನು ಅವತ್ತು ನಮ್ಮ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪನವ್ರ ಜೊತೆ ಮಾತಾಡಿ ಸುಮಾರು 2 ಎಕರೆ ಜಮೀನನ್ನ ಆ ಸ್ಥಳಕ್ಕೆ ಪಾರ್ಕು ಮತ್ತು ಅವರ ಸಮಾಧಿಯನ್ನ ಒಳ್ಳೆ ರೀತಿ ಮಾಡುವಂತದಕ್ಕೆ ಅವಕಾಶವನ್ನ ಆ ಸಂದರ್ಭದಲ್ಲೂ ಕೂಡ ನಾವು ನೆರವೇರಿಸಿದ್ದೆವು. ವಿಧಾನಸೌಧದ ಮುಂದೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಿದ್ರು. ಆ ಕಾರ್ಯಕ್ರಮದ ಉಸ್ತುವಾರಿಯನ್ನು ಕೂಡ ನನಗೆ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ರಜನಿಕಾಂತ್ ಅವರು, ಜೂನಿಯರ್ NTR ಎಲ್ಲ ಬಂದಿದ್ರು. ಆದ್ರೆ ಅವತ್ತು ಮಳೆ ಬಂದು ಆ ಕಾರ್ಯಕ್ರಮ ಯಾರು ಮಾತಾಡಬೇಕಾಯ್ತು ಆ ಮಾತಾಡಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೋಸ್ಕರ ಈ ಕಾರ್ಯಕ್ರಮದ ಮುಖಾಂತರ ಪುನೀತ್ಗೆ ನಮನವನ್ನ ಸಲ್ಲಿಸುವಂತದಕ್ಕೆ ನಾವು ಇವತ್ತು ಈ ರಸ್ತೆಗೆ ನಾಮಕರಣವನ್ನ ಮಾಡಿದಿರಿ. ವಿಶೇಷವಾಗಿ ಪದ್ಮನಾಭನಗರದಲ್ಲಿ ಹೆಚ್ಚು ಭಾಗ, ಸುಮಾರು 60%ಗಿಂತ ಹೆಚ್ಚು ಭಾಗ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತದೆ. ಈ ಕ್ಷೇತ್ರದ ಶಾಸಕನಾಗಿ, ಕಂದಾಯ ಸಚಿವನಾಗಿ ನನ್ನ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಿಂದೆ ನಾನು ಸಣ್ಣ ವಯಸ್ಸು, ನನಗೊಂದು 18 ವರ್ಷ ಇದ್ದಾಗ ನಾನು ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷನೂ ಕೂಡ ಆಗಿದ್ದೆ. ನಾನು ಹಿಂದೆ ನಾನು ಜಾಲಹಳ್ಳಿ ರಾಜ್ಕುಮಾರ್ ಅಭಿಮಾನಿ ಸಂಘದ, ಅವತ್ತಿಂದ ನಾನು ರಾಜ್ಕುಮಾರ್ ಚಿತ್ರಗಳಿಗೆ ಮೊದಲನೇ ದಿನನೇ ಟಿಕೆಟ್ ತಗೊಳಕ್ ಹೋಗ್ತಾ ಇದ್ದೆ ಅವಾಗ ಕಾಲೇಜ್ ಡೇಸ್ ಅಲ್ಲಿ. ಮತ್ತೆ ಪುನೀತ್ ರಾಜ್ಕುಮಾರ್ ಅವರ ಸಮಾಜ ಸೇವೆ, ನಾವೆಲ್ಲರೂ ಒಬ್ಬ ಕಲಾವಿದನಾಗಿ ಬರೀ ಸಿನಿಮಾ ಮಾಡ್ತಾರೆ ಅಂತಲ್ಲ, ಒಬ್ಬ ಕಲಾವಿದನಾಗಿ ಅನಾಥಾಶ್ರಮಗಳನ್ನ ಅವ್ರಿಗೆ ಮಕ್ಕಳಿಗೆ ಸಹಾಯ ಮಾಡ್ತಕ್ಕಂಥದ್ದು, ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡ್ತಕ್ಕಂಥದ್ದು, ನಂದಿನಿ ಹಾಲು ಅದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಕ್ಕೆ ಕೋಟ್ಯಾಂತರ ರೂಪಾಯಿ ಹಣ ಬರ್ತಾ ಇತ್ತು, 1 ರೂಪಾಯಿನೂ ತಗೊಂಡೆ ನಾನು ರೈತರ ಒಂದು ಆ ಹಾಲಿಗೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತೀನಿ ಅಂತೇಳಿ ಫ್ರೀಯಾಗಿ ಅದನ್ನ ಮಾಡಿದಂಥವ್ರು ನಮ್ಮ ಪುನೀತ್ ರಾಜ್ಕುಮಾರ್. ಅದಕ್ಕೆ ಅವ್ರಿಗೆ ಇವತ್ತು ನಾನು ಮೊನ್ನೆ ಗುಲ್ಬರ್ಗಾಗ ಹೋಗಿದ್ದೆ, ಗ್ರಾಮ ನನ್ನ ಲಂಬಾಣಿ ತಾಂಡಗಳಿಗೆ ಪತ್ರ ಕೊಡುವಂತ ಹಳ್ಳಿ ಹಳ್ಳಿಗಳಲ್ಲೂ ಪುನೀತ್ ರಾಜ್ಕುಮಾರ್ ಅವರ ಫೋಟೋಗಳನ್ನ ನಾನು ನೋಡಿದೆ. ಇವತ್ತು ಕೂಡ ಸುಮಾರು 300ಕ್ಕೂ ಹೆಚ್ಚು ಫೋಟೋಗಳನ್ನ ಎಕ್ಸಿಬಿಷನ್, ಅವರು ಮೊದಲ ಚಿತ್ರದಿಂದ ಕೊನೆಯ ಚಿತ್ರದವರೆಗೂ ಎಕ್ಸಿಬಿಷನ್ ಅನ್ನ ಇಲ್ಲಿ ಮಾಡಿದಿರಿ. ಸುಮಾರು 300ಕ್ಕೂ ಹೆಚ್ಚು ಚಿತ್ರಗಳನ್ನ ಈ ಗ್ರೌಂಡ್ ಅಲ್ಲಿ ನಾವು ಪ್ರದರ್ಶನಗಳನ್ನ ನಾವು ಮಾಡಿದ್ದೀವಿ. ನಮ್ಮ ದೃಷ್ಟಿ ಇರ್ತಕ್ಕಂಥದ್ದು ಈ ರೀತಿ ಸಮಾಜ ಸೇವೆ ಮಾಡಿದಂತ ಒಬ್ಬ ಪುಣ್ಯ ಪುರುಷನಿಗೆ ಆ ರಸ್ತೆಗೆ ನಾಮಕರಣ ಮಾಡೋ ಮುಖಾಂತರ ನಮನವನ್ನ ಸಲ್ಲಿಸುವಂತ ಒಂದು ಪವಿತ್ರ ಕಾರ್ಯಕ್ರಮ. ವಿಶೇಷವಾಗಿ ನನ್ನ ಚಿತ್ರರಂಗಕ್ಕೆ ಎಲ್ಲ ಬಾಮ ಹರೀಶ್ ಅವ್ರಿಗೆ, ರಾಕ್ಲೈನ್ ವೆಂಕಟೇಶ್ ಅವ್ರಿಗೆ, ಎಲ್ಲ ಅವ್ರ ಸಂಗಾತಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ.